ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮ್ಮಿಡಿಯೇಟಾಗಿ ವಾಚ್ ಮಾಡಬಹುದು. ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಈ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಆ ಸ್ಮಾಲ್ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ನಿಮಗಾಗಿ ಸಿಂಪಲ್ ಸೆಂಟೆನ್ಸಸ್, ಸ್ಮಾಲ್ ಪ್ಯಾರಾಗ್ರಾಫ್ಸ್, ಈ ರೀತಿಯಲ್ಲಿ ವಿಚಾರಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ನಮ್ಮ ಡಿಸ್ಕಷನ್ನಲ್ಲಿ ಇರುವಂತಹ ಸ್ಮಾಲ್ ಪ್ಯಾರಾಗ್ರಾಫನ್ನು ನೋಡೋಣ. ನೋಡಿ, ಇಲ್ಲಿ ಈಗ ನಿಮಗೆ ನಾನೀಗ ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ. ಹಿಂದಿನ ಸೆಷನಲ್ಲಿ ನಾನು ನಿಮಗೆ ಹೇಳಿದ್ದೆ, ನಮ್ಮ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸ್ಮಾಲ್ ಪ್ಯಾರಾಗ್ರಾಫ್ ಇದೇ ರೀತಿಯಲ್ಲೇ ಮುಂದಿನ ಸೆಷನಲ್ಲೂ ನೋಡ್ತೀವಿ ಅಂತ. ಪ್ರೀವಿಯಸ್ ಸೆಷನಲ್ಲಿ ಇಂಗ್ಲೀಷ್ನ ಪ್ಯಾರಾಗ್ರಾಫನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ. ಒಂದು ವೇಳೆ ಮಿಸ್ ಮಾಡ್ಕೊಂಡಿದ್ರೆ ಇಲ್ಲಿ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಇವತ್ತಿನ ಸೆಷನಲ್ಲಿ ಕನ್ನಡದ ಎರಡು ವಾಕ್ಯಗಳಿದೆ. ಈ ಸೆಷನಲ್ಲಿ ನೋಡೋಣ ಇದನ್ನು ಹೇಗೆ ನಾವು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇದಾಗಿ ಓದೋಣ, ಬನ್ನಿ. ಪ್ರೇಕ್ಷಕರೊಂದಿಗೆ ಹೊಸ ವಿಧಾನಗಳಲ್ಲಿ ಸಂಪರ್ಕ ಸಾಧಿಸಲು ಮ್ಯೂಸಿಯಂಗಳಿಗೆ ಸಾಮಾಜಿಕ ಮಾಧ್ಯಮಗಳು ಪ್ರಬಲ ಸಾಧನವಾಗಿವೆ. ಈ ಮೂಲಕ ತಮ್ಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿಯಾನವನ್ನು ಪೂರೈಸಿಕೊಳ್ಳಲು ನೆರವಾಗಿವೆ. ಹೀಗಿದೆ ನಾನು ಈ ಕಂಟೆಂಟ್, ನೀವೇನು ನೋಡ್ತಾ ಇದ್ದೀರಾ ಅಲ್ವಾ, ಈ ಕಂಟೆಂಟನ್ನು ಯೋಜನಾ ಮ್ಯಾಗ್ಝಿನಿಂದ ತೊಗೊಂಡು ಬಂದಿದ್ದೀನಿ. ಐ ಹ್ಯಾವ್ ಗಾಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫ್ರಮ್ ಯೋಜನಾ ಮ್ಯಾಗಝಿನ್. ನೀವೇನಾದರೂ ಎಸ್ಸೆ ಪ್ರಾಕ್ಟೀಸ್ ಮಾಡಬೇಕು, ಟ್ರಾನ್ಸ್ಲೇಷನ್ ಪ್ರಿಸಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಯೋಜನಾ ಮ್ಯಾಗ್ಝಿನ್ ತೊಗೊಳ್ಳಿ, ಕುರುಕ್ಷೇತ್ರ ಮ್ಯಾಗ್ಝಿನ್ ತೊಗೊಳ್ಳಿ, ನಿಮಗೆ ತುಂಬ ಸಹಾಯ ಮಾಡುತ್ತೆ. ಯೋಜನಾ ಮ್ಯಾಗ್ಝಿನ್ ನಿಮಗೆ ಕನ್ನಡ ಭಾಷೆಯಲ್ಲೂ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲೂ ಇದೆ. ಎನಿಥಿಂಗ್, ನಿಮ್ಗೆ ಯಾವುದು ಬೇಕು ನೀವು ಅದನ್ನು ತೊಗೊಳ್ಬಹುದಿದೆ. ಓಕೆ, ಬನ್ನಿ ನೋಡೋಣ ಹೇಗೆಲ್ಲ ಇದನ್ನು ಬರಿಬಹುದು, ನಾವು ಯಾವ ರೀತಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ಇದನ್ನು ಬರಿಬಹುದಿದೆ ಅಂತ. ಪ್ರೇಕ್ಷಕ ಅಂತ ಕೊಟ್ಟಿದ್ದಾರೆ. ಪ್ರೇಕ್ಷಕ ಅನ್ನುವಂಥದ್ದನ್ನು ನಾವು ವ್ಯೂವರ್ ಅಂತ ತೊಗೊಳ್ಬಹುದು, ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಓಕೆ, ರೊಂದಿಗೆ ಅಂತ ಕೊಟ್ಟಿದ್ದಾರಲ್ವಾ, ವಿತ್ ಅಂತ ತಗೊಳ್ಳೋಣ. ಹೊಸ ಅಂತಿದೆ, ನ್ಯೂ. ವಿಧಾನಗಳಲ್ಲಿ, ಟೈಪ್ಸ್ ಅಂತ ಹೇಳಬಹುದು. ಸಂಪರ್ಕ ಸಾಧಿಸಲು ಅಂದರೆ ಟು ಕನೆಕ್ಟ್ ಅಂತ ಅರ್ಥ, ಅವ್ರ ಜೊತೆ ಕನೆಕ್ಷನನ್ನು ಹೊಂದೋದು. ಇವೆರಡನ್ನೂ ಸೇರಿಸಿ ಟು ಕನೆಕ್ಟ್ ಅಂತ ತಗೊಳ್ತಾ ಇದ್ದೀನಿ. ಎಲ್ಲಿ ಮ್ಯೂಸಿಯಂ ಹೀಗೆ ಬರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಗಳಿಗೆ ಸಾಮಾಜಿಕ ಮಾಧ್ಯಮಗಳು, ಇದನ್ನು ನಾವೇನಂತ ಹೇಳ್ತೀವಿ, ಸೋಷಿಯಲ್ ಮೀಡಿಯಾ ಅಂತ ಹೇಳಬಹುದು. ಏನಾಗಿದೆಯಂತೆ, ಪ್ರಬಲ ಸಾಧನವಾಗಿದೆ. ಪ್ರಬಲ ಅಂತಂದರೆ ವಿಚ್ ಈಸ್ ಸ್ಟ್ರಾಂಗ್ ಅಂತ ಅರ್ಥ. ಸ್ಟ್ರಾಂಗ್ ಸಾಧನ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ಟೂಲ್ ಅಂತ ಹೇಳಬಹುದು, ಮೀಡಿಯಂ ಅಂತ ಹೇಳಬಹುದು, ಏನಾದರೂ ತಗೊಳ್ಳಿ. ಓಕೆ, ವಾಗಿವೆ ಅಂತ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾನು ವಾಕ್ಯದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇರೋದು ಇಲ್ಲಿ, ಮ್ಯೂಸಿಯಂ. ಮ್ಯೂಸಿಯಂ ತನ್ನ ಯಾರೆಲ್ಲ ಬರ್ತಾರೆ ಮ್ಯೂಸಿಯಂ ನೋಡೋದಕ್ಕೆ, ಜನ ಬರ್ತಾರಲ್ವಾ, ಅವರನ್ನೇ ಪ್ರೇಕ್ಷಕ ಅಂತ ಕರೆದಿರೋದು. ಅವರ ಜೊತೆಯಲ್ಲಿ ಕನೆಕ್ಟ್ ಆಗಿರಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾ ಈಗ ಒಂದು ಸ್ಟ್ರಾಂಗ್ ಮೀಡಿಯಮ್ ಆಗಿ ಇದೆ, ಒಂದು ಸ್ಟ್ರಾಂಗ್ ಟೂಲ್ ಆಗಿ ಅವ್ರಿಗೆ ಸಹಾಯ ಮಾಡ್ತಾ ಇದೆ. ಎಕ್ಸಾಂಪಲ್ ತೊಗೊಳ್ಳೋಣ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಅದು ಯಾವುದಾದ್ರೂ ತೊಗೊಳ್ಳಿ, ಇನ್ಸ್ಟಾಗ್ರಾಮ್ ತೊಗೊಳ್ಳಿ, ಯೂಟ್ಯೂಬ್ ತೊಗೊಳ್ಳಿ, ವಾಟ್ಸಪ್ ಇರಬಹುದು ಅಥವಾ ಫೇಸ್ಬುಕ್ ಇರಬಹುದು, ಇಟ್ ಕ್ಯಾನ್ ಬಿ ಆಫ್ ಎನಿಥಿಂಗ್. ಓಕೆ, ಇಲ್ಲಿ ನಾವು ಒಂದು ಪೋಸ್ಟನ್ನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅನೇಕ ಜನರು ನೋಡ್ತಾರೆ, ನೋಡಿ ಅವರು ಕೂಡ ಅದರಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತಾರೆ, ಹೀಗೆ ಅವರು ಅದರಲ್ಲಿ ಪಾಲ್ಗೊಳ್ತಾರೆ. ಇದು ಸಹಾಯ ಆಗ್ತಾ ಇರೋದು ಹೇಗೆ, ಸೋಷಿಯಲ್ ಮೀಡಿಯಾದ ಕಡೆಯಿಂದ. ಇದರಿಂದ ಈ ಸಹಾಯ ಆಗ್ತಿದೆ, ಆ್ಯಂಡ್ ಮ್ಯೂಸಿಯಂಗೆ ಇದು ಬಹಳ ಸಹಾಯವನ್ನು ಮಾಡ್ತಾ ಇದೆ, ಅದನ್ನು ಇಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಇದನ್ನು ಯಾವ ರೀತಿ ಬರಿತೀವಿ, ಬನ್ನಿ ನೋಡೋಣ. ಕೆಲಸ ಮಾಡ್ತಾ ಇರುವಂಥವ್ರು ಯಾರು ನೋಡಿ,
ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಮಾಡ್ತಾ ಇರುವಂಥ ಕೆಲಸ ಏನೋ ಆಗಿರುವಂಥದ್ದು. ಏನಾಗಿದೆ, ಇದೊಂದು ಸ್ಟ್ರಾಂಗ್ ಪವರ್ಫುಲ್ ಟೂಲ್ ಆಗಿದೆ ಅಲ್ವಾ. ಇದ್ರ ಜೊತೆಲಿ ವರ್ಬ್ ಜೊತೆಲೇ ಬರುತ್ತೆ, ಯಾಕಾಗಿ ಯಾರಿಗಾಗಿ ಇದು ಸಹಾಯ ಮಾಡ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ಆಬ್ಜೆಕ್ಟ್ನಲ್ಲಿ ಇದೆ. ಒಂದೊಂದಾಗಿ ಗಮನ ಇಟ್ಟು ನೋಡ್ಕೊಳ್ಳಿ, ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಈಗ ಸೋಷಿಯಲ್ ಮೀಡಿಯಾವಾಗಿವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟೊಂದಿದೆ ಪ್ಲಾಟ್ಫಾರ್ಮ್ಸ್, ಎಲ್ಲವೂ ಕೂಡ ಸಹಾಯ ಮಾಡ್ತಿದೆ ಅಂತ. ಸೋಷಿಯಲ್ ಮೀಡಿಯಾ ಈಸ್ ಅ ಪವರ್ಫುಲ್ ಅಥವಾ ಸ್ಟ್ರಾಂಗ್, ಎರಡರಲ್ಲಿ ಒಂದು, ಪವರ್ಫುಲ್ ಟೂಲ್ ಅಥವಾ ಮೀಡಿಯಂ ಬರೆದಿದ್ದೀನಿ ಇಲ್ಲಿ. ಪವರ್ಫುಲ್ ಟೂಲ್ ಯಾರಿಗೆ ಸಹಾಯ ಮಾಡುತ್ತೆ, ಯಾಕಾಗಿ, ಬನ್ನಿ ಬರೆಯೋಣ. ಈಸ್ ಎ ಪವರ್ಫುಲ್ ಟೂಲ್ ಫಾರ್, ನೋಡಿ ಗಳಿಗೆ ಅಂತಿತ್ತಲ್ವ, ಇದನ್ನು ನಾವೇನಂತ ತಗೊಳ್ಳೋದು, ಫಾರ್ ಅಂತ ತಗೊಂಡಿರುವಂಥದ್ದು. ಫಾರ್ ಮ್ಯೂಸಿಯಮ್ಸ್, ಯಾಕಾಗಿ, ಕನೆಕ್ಟ್ ಆಗೋದಕ್ಕೆ. ಮ್ಯೂಸಿಯಮ್ಸ್ ಟು ಗೆಟ್ ಇನ್ ಟು ಕನೆಕ್ಷನ್ ಅಥವಾ ಟು ಕನೆಕ್ಟ್ ವಿತ್, ಎರಡರಲ್ಲಿ ಒಂದು. ಸಿಂಪಲ್ ಆಗಿ ಬರೆಯೋಣ, ಟು ಕನೆಕ್ಟ್ ಯಾರೊಂದಿಗೆ, ನೋಡಿ, ವಿತ್ ಆಡಿಯನ್ಸ್, ವ್ಯೂವರ್, ಏನಾದರೂ ತಗೊಳ್ಬಹುದು. ಓಕೆ, ತಗೊಳ್ಳೋಣ, ಎರಡೂ ಬರೆದಿರ್ತೀನಿ, ನೀವು ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ. ವ್ಯೂವರ್ಸ್ ಅಂತನಾದರೂ ತಗೊಳ್ಳಿ ಅಥವಾ ಆಡಿಯನ್ಸಸ್, ಈ ರೀತಿಯಲ್ಲಿ ಆದರೂ ತಗೊಳ್ಳಿ. ಓಕೆ, ಆಡಿಯನ್ಸಸ್ ಹೇಗೆ ಹೊಸ ಹೊಸ ವಿಧಾನಗಳಲ್ಲಿ ಏನ್ ನ್ಯೂ ಟೈಪ್ಸ್ ಅಥವಾ ಇನ್ ನ್ಯೂ ವೇಸ್, ಹೀಗೆ ಇಲ್ಲಿ ವಾಕ್ಯವನ್ನು ಬರೀಬಹುದು. ಎಲ್ಲ ಪದಗಳು ಕೂಡ ವಾಕ್ಯದಲ್ಲಿ ಬಂದಾಗ ಸರಿಯಾಗಿ ಕೂತ್ಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಟೈಪ್ಸ್ ಮತ್ತು ವೇಸ್ ಇವೆರಡರನ್ನು ನೋಡಿದ್ರೆ ಸರಿಯಾಗಿ ಕೂತ್ಕೊಳ್ಳೋದು ವೇಸ್, ಟೈಪ್ಸ್ ಇಲ್ಲಿ ಪದವಾಗಿ ತಗೊಳ್ಬಹುದು ಅಷ್ಟೆ. ಹಾಗಾಗಿ ಇದು ಬೇಡ, ನೀವು ಟೈಪ್ಸ್ ಅಂತಲೇ ತಗೊಳ್ಳಿ. ಈ ಥರ ನಾವು ವೊಕ್ಯಾಬ್ಯುಲರಿಯಲ್ಲಿ ಬರೆದಾಗ ಒಂದು ಪದವನ್ನು ನಾನಾ ಅರ್ಥದಲ್ಲಿ ನೋಡ್ತೀವಿ. ಎಲ್ಲವೂ ಕೂಡ ನಿಮಗೆ ವಾಕ್ಯವಲ್ಲೇ ಬರಬೇಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾವು ಅವುಗಳನ್ನು ಬಳಸ್ಕೊಳ್ಬೇಕು. ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಏನಿತ್ತು, ಸಬ್ಜೆಕ್ಟ್ ಆಯಿತು. ಇದು ಏನೋ ಆಗಿದೆಯಂತೆ, ವರ್ಬ್ ಆಯಿತು. ಏನಾಗಿರೋದು, ಒಂದು ಪವರ್ಫುಲ್ ಟೂಲ್. ಯಾಕಾಗಿ ಅಂತಂದರೆ ಮ್ಯೂಸಿಯಮ್ಗೆ ಸಹಾಯ ಮಾಡೋದಕ್ಕೆ. ಹೇಗೆ ಸಹಾಯ ಮಾಡ್ತಾ ಇದೆ, ಕನೆಕ್ಟ್ ಆಗೋ ಮುಖಾಂತರ. ಯಾರಿಗಿಲ್ಲಿ ಕನೆಕ್ಟ್ ಆಗ್ತಾ ಇರೋದು, ಯಾವ ಥರ ಅನ್ನುವಂಥ ಇಷ್ಟು ಕಾನ್ಸೆಪ್ಟ್ ಏನಿದೆ, ಇದನ್ನು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಇಲ್ಲಿ ನೀವು ಗಮನಿಸಬಹುದು, ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ನಮ್ಮ ಸ್ಮಾಲ್ ಪ್ಯಾರಾಗ್ರಾಫ್ನ ಮೊದಲನೇ ವಾಕ್ಯ ಇದಾಗಿತ್ತು. ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಈ ರೀತಿಯಲ್ಲಿದೆ, ಏನಿದೆ ನೋಡೋಣ. ಈ ಮೂಲಕ ಅಂತ ಕೊಟ್ಟಿದ್ದಾರಲ್ವಾ, ಇವೆರಡನ್ನು ಸೇರಿಸಿ ನಾವೇನಂತ ತಗೊಳ್ಬಹುದು, ಥ್ರೂ ದಿಸ್, ಬೈ ದಿಸ್, ಎರಡರಲ್ಲಿ ಒಂದು. ತಮ್ಮ ಅಂತ ಕೊಟ್ಟಿದ್ದಾರೆ ದೇರ್. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿಯಾನ. ಶೈಕ್ಷಣಿಕ ಅಂತಂದರೆ ಎಜುಕೇಷನಲ್ ಅಂತ ತಗೊಳ್ಬೇಕು, ಮತ್ತು ಆ್ಯಂಡ್ ಸಾಂಸ್ಕೃತಿಕ ಇದನ್ನು ಕಲ್ಚರಲ್ ಅಂತ ತಗೊಳ್ತೀರಾ. ಅಭಿಯಾನ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ಕ್ಯಾಂಪೇನ್ ಅಂತ ತಗೊಳ್ಬಹುದು. ಪೂರೈಸಲು ನೆರವಾಗಿವೆ ಅಂದರೆ ಕಂಪ್ಲೀಟ್ ಮಾಡೋದಕ್ಕೆ ಅಂತ, ಇದನ್ನು ತಗೊಳ್ಳೋಣ ಕಂಪ್ಲೀಟ್ ಅಂತ. ನೆರವಾಗಿವೆ ಹೆಲ್ಪ್ಡ್ ಅಂತ ತಗೊಳ್ಬಹುದು. ಓಕೆ, ಎಸ್, ಸಹಾಯ ಮಾಡಿದೆ ಅಂತ ಅರ್ಥ. ನೆರವಾಗಿವೆ ಅಂತಂದರೆ ಇನ್ನೇನೂ ಇಲ್ಲ. ಯಾರಿಲ್ಲಿ ಕ್ರಿಯೆಯನ್ನು ನಡೆಸಿರುವಂಥದ್ದು, ಸೋಷಿಯಲ್ ಮೀಡಿಯಾ, ಹಿಂದೆ ನೋಡಿದ್ವಿ, ಸೋಷಿಯಲ್ ಮೀಡಿಯಾ ಮ್ಯೂಸಿಯಮ್ಸ್ಗೆ ಆಡಿಯನ್ಸ್ನ ಜೊತೆಯಲ್ಲಿ ವ್ಯೂವರ್ಸ್ನ ಜೊತೆಯಲ್ಲಿ ಕನೆಕ್ಟ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ. ಹಾಗೆ ಇಲ್ಲಿ ಅದೇ ಸಹಾಯವನ್ನು ಮಾಡಿರುವಂಥದ್ದು ಮತ್ತೊಮ್ಮೆ, ಯಾಕಾಗಿ ಸಹಾಯವನ್ನು ಮಾಡಿರುವಂಥದ್ದು, ಯಾಕೆ ಅಂತಂದರೆ ಅವರೇನೋ ಮುಗಿಸ್ಕೊಳ್ಬೇಕು, ಕಂಪ್ಲೀಟ್ ಮಾಡ್ಕೊಳ್ಬೇಕು ಏನನ್ನು, ಕ್ಯಾಂಪೇನನ್ನು. ಯಾವ ಕ್ಯಾಂಪೇನ್ ಅದು, ಎಜುಕೇಷನಲ್ ಹಾಗೆ ಕಲ್ಚರಲ್ ಕ್ಯಾಂಪೇನನ್ನು. ಯಾವುದರ ಮೂಲಕ ಅಂತ ಏನು ಕಂಟೆಂಟ್ ಕೊಟ್ಟಿದ್ದಾರೆ, ಥ್ರೂ ದಿಸ್, ಹಿಂದಿನ ವಾಕ್ಯದ ಲಿಂಕ್ ತಗೊಂಡು ಇಲ್ಲಿಗೆ ಬಂದಿದ್ದಾರೆ ನೋಡಿ. ಥ್ರೂ ದಿಸ್ ಅಂತಂದರೆ ಸೋಷಿಯಲ್ ಮೀಡಿಯಾ. ಹೀಗೆ ಯಾರಿಗೆಲ್ಲ ಕೂಡ ಡೌಟ್ ಇದೆ, ಇದೇ ವರ್ಬ್ ಇದೇ ಆಬ್ಜೆಕ್ಟ್ ಅಂತ ನಿಮಗೆ ಕಂಡಿಡಿಯೋಕೆ ಡೌಟ್ ಇದೆ ಅಂತಿದ್ದಲ್ಲಿ, ನಮ್ಮ ತರಗತಿಗಳನ್ನು ತಪ್ಪದೇ ವಾಚ್ ಮಾಡಿ. ಪ್ರತಿನಿತ್ಯ ಹೀಗೆ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ, ಹೀಗೆ ವಾಚ್ ಮಾಡೋದ್ರಿಂದ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಎಸ್, ಬನ್ನಿ ಬರೆಯೋಣ. ಥ್ರೂ ದಿಸ್ ಅ ಹೆಲ್ಪ್ ಹ್ಯಾಸ್ ಬೀನ್ ಡನ್, ಈ ರೀತಿಯಲ್ಲಿ ತಗೊಳ್ಬೇಕು. ಸಹಾಯ ಇಲ್ಲಿ ಆಗಿದೆ, ನೆರವಾಗಿದೆ ಅಂತ. ಥ್ರೂ ದಿಸ್ ಅ ಹೆಲ್ಪ್ ಹ್ಯಾಸ್ ಬೀನ್ ಡನ್, ಯಾಕಾಗಿ, ಮುಗಿಸೋದಕ್ಕೆ, ಪೂರೈಸೋದಕ್ಕೆ. ಟು ಕಂಪ್ಲೀಟ್
ಟು ಕಂಪ್ಲೀಟ್ ಏನನ್ನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕಂಪ್ಲೀಟ್ ದೇರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಏನದು ಅಭಿಯಾನ ಕ್ಯಾಂಪೇನ್, ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಕ್ಯಾಂಪೇನ್ ಈ ರೀತಿಯಲ್ಲಿ ವಾಕ್ಯವನ್ನು ತಗೊಳ್ಬಹುದಿದೆ. ಹೀಗೆ ಬರೀರಿ ಅಂತ ಹೇಳ್ತಾ ಇಲ್ಲ, ಇದು ಒಂದು ರೀತಿ ಇದೆ, ಹೀಗೂ ಕೂಡ ನೀವು ಬರಿಬಹುದಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸಿದೆ. ಥ್ರೂ ದಿಸ್ ಅನ್ನುವಂಥದ್ದು ಹಿಂದಿನ ವಾಕ್ಯದಿಂದ ಬಂದಿರುವಂತಹ ಕಾನ್ಸೆಪ್ಟ್, ಅ ಹೆಲ್ಪ್ ಹ್ಯಾಸ್ ಬೀನ್ ಡನ್, ಇಲ್ಲಿ ಅವ್ರಿಗೆ ನೆರವಾಗಿದೆ ಅನ್ನುವಂಥದ್ದನ್ನು ಹೀಗೆ ಇಲ್ಲಿ ತಗೊಂಡಿದ್ದೀನಿ. ಯಾಕಾಗಿ ಇಲ್ಲಿ ನೆರವು ಸಿಕ್ಕಿರೋದು ಅವ್ರಿಗೆ, ಏನೋ ಮುಗಿಸೋದಕ್ಕೆ, ಏನು ಒಂದು ಕ್ಯಾಂಪೇನ್, ಆ ಕ್ಯಾಂಪೇನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ನೋಡಿದ್ವಿ. ಇಷ್ಟು ಕೂಡಿ ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಫಾರ್ಮುಲಾನ ಬಳಸಿದೆ. ಫಾರ್ಮುಲಾ ಏನು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೋಡಿದ್ರ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸಿದೆ ಏನಂತ, ಸ್ಮಾಲ್ ಪ್ಯಾರಾಗ್ರಾಫ್ಸ್ ನಿಮಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಐಡೆಂಟಿಫೈ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದು ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಸಮಯವನ್ನು ಉಳಿಸುತ್ತೆ, ಬೇರೆ ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಪರೀಕ್ಷೆಯಲ್ಲಿ ಈ ಥರ ಎಲ್ಲ ಬರೆಯೋಕೆ ಆಪ್ಷನ್ ಇರಲ್ಲ. ನಾನು ಯಾಕೆ ಹೀಗೆ ಹೇಳ್ಕೊಡೋದು ಅಂದರೆ, ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ, ಈ ಥರ ಇರುತ್ತೆ ನಿಮ್ಮ ಎದುರುಗಡೆ ಪ್ರಶ್ನೆ, ಇದನ್ನು ನೀವು ಬರಿಬೇಕಾಗತ್ತೆ. ಈ ಥರ ಇದ್ದಾಗ ಓದಿ, ಪ್ರೇಕ್ಷಕರೊಂದಿಗೆ ಹೊಸ ವಿಧಾನಗಳಲ್ಲಿ ಸಂಪರ್ಕ ಸಾಧಿಸಲು ಮ್ಯೂಸಿಯಂಗಳಿಗೆ ಸಾಮಾಜಿಕ ಮಾಧ್ಯಮಗಳು ಪ್ರಬಲ ಸಾಧನವಾಗಿವೆ ಅಂತಂದರೆ ನಿಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು ಇದು ವರ್ಬ್. ಯಾರು ಇದು ಕೆಲಸವನ್ನು ಮಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾ, ಇವರಾದರೂ ಸಬ್ಜೆಕ್ಟ್. ಸೊ ಮೊದಲಿಗೆ ಬರ್ಕೊಳ್ಳಿ ಸೋಷಿಯಲ್ ಮೀಡಿಯಾ, ಈ ಥರ ನೀವು ಹೋಗಬೇಕು. ಯು ಕೆನಾಟ್ ಡೂ ಲೈಕ್ ದಿಸ್, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಒಂದೊಂದು ವಿಚಾರಗಳನ್ನು ಹೇಳ್ಕೊಡ್ತಾ ಇದ್ದೀನಿ, ಅದಕ್ಕೆ ನೋಡಿ ಇಲ್ಲಿ ನನಗೆ ಬರೆಯೋಕ್ಕಾಗತ್ತಾ, ಇಲ್ಲಿ ನಂಗೆ ಬರೆಯೋಕ್ಕೆ ಜಾಗ ಇಲ್ಲ, ನಾನು ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಲ. ಈ ಥರ ಸಪ್ರೇಟ್ ಸಪ್ರೇಟ್ ಸೆಂಟೆನ್ಸ್ ತೊಗೊಂಡು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ವಾಕ್ಯವನ್ನು ಓದ್ತಾ ಇದ್ದ ಹಾಗೆ ಗೊತ್ತಾಗ್ಬಿಡ್ಬೇಕು, ಇದೇ ಸಬ್ಜೆಕ್ಟ್ ಇದೇ ವರ್ಬ್ ಹೀಗೆ ಬರಿಬೇಕು ಅಂತ. ಹೀಗೆ ಮಾಡೋದ್ರಿಂದ ನಿಮಗೆ ಕಂಟೆಂಟ್ ತುಂಬ ಬೇಗ ಅರ್ಥ ಆಗುತ್ತೆ, ಹಾಗೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಸಮಯವನ್ನು ಉಳಿಸಬಹುದು. ಆ್ಯಂಡ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು ಟು ಸೇವ್ ದ ಟೈಮ್ ಇನ್ ಯುವರ್ ಎಕ್ಸಾಮಿನೇಷನ್. ಹಾಗಾಗಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ನಮ್ಮ ವೇದಾಂತ ಪಾಠಶಾಲೆಯಲ್ಲಿನೇ, ನಮ್ಮ ಯೂಟ್ಯೂಬಲ್ಲೇ ಹುಡುಕಿದ್ರೆ ನಿಮಗೆ 1000ಕ್ಕೂ ಹೆಚ್ಚು ಟ್ರಾನ್ಸ್ಲೇಷನ್ ಕ್ಲಾಸಸ್ ಇದೆ. 6-7 ವರ್ಷಗಳಿಂದ ನಾನು ಟ್ರಾನ್ಸ್ಲೇಷನ್ ಕ್ಲಾಸಸ್ಸನ್ನು ನಿಮಗೆ ಮಾಡಿಕೊಡ್ತಾ ಬರ್ತಾ ಇದ್ದೀನಿ, ಅದನ್ನು ನೀವು ಆರಾಮಾಗಿ ಯಾವಾಗ ಬೇಕಾದರೂ ನೋಡಬಹುದಿರುತ್ತೆ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿತ್ತು, ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲೂ ಕೂಡ ನಮ್ಮ ಕ್ಲಾಸಸ್ನೆಲ್ಲ ಶೇರ್ ಮಾಡಿ. ಆ್ಯಪ್ನಲ್ಲಿ ಈಗ ನಿಮಗಾಗಿ ಯಾರೆಲ್ಲ 402 PSIಗೆ ತಯಾರಿ ನಡೆಸ್ತಾ ಇದ್ದೀರಾ, ಯಾರೆಲ್ಲ ಮುಂಬರುವಂಥ VAO ಹಾಗೆ PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆಯ ಆ್ಯಪ್ನಲ್ಲಿ 3 ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಮೊದಲನೇದಾಗಿ ಕಮ್ಯುನಿಕೇಷನ್ ಕೋರ್ಸ್ ಬಗ್ಗೆ ನೋಡೋದಾದರೆ, ಇದರಲ್ಲಿ ನಾನು ನಿಮಗೆ ನಾನೇ ತರಗತಿಯನ್ನು ತಗೊಳ್ಳೋದು, ನಾನು ನಿಮಗೆ ಇಂಗ್ಲೀಷ್ ಗ್ರಾಮರ್, ಜನರಲ್ ಕನ್ನಡ, ಕಂಪ್ಯೂಟರ್ ನಾಲೆಜ್ ಮೂರಕ್ಕೂ ಸಂಬಂಧಿಸಿದ ವಿಚಾರಗಳನ್ನು ಹೇಳ್ಕೊಡ್ತೀನಿ. ಇದು 4 ತಿಂಗಳ ತರಗತಿ ಆಗಿರುತ್ತೆ. ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ 1 ಅವರ್ನ ಲೈವ್ ಕ್ಲಾಸ್ ಇರುತ್ತೆ. ಒಂದು ವೇಳೆ ಲೈವ್ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದರ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ, ನೋಡಬಹುದು. PDF ನೋಟ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಹಾಗೆ ನಾನು ನಿಮಗೆ ಇದರಲ್ಲಿ ಮಾಕ್ ಟೆಸ್ಟನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಫ್ರೀ ಮಾಕ್ ಟೆಸ್ಟ್ ಕೂಡ ಇದರಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಯಾರೆಲ್ಲ VAO ಮತ್ತು PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗೆ ಕಮ್ಯುನಿಕೇಷನ್ ಪೇಪರ್ ಏನಿದೆ ತುಂಬ ಮುಖ್ಯ, ಹಾಗಾಗಿ ಈ ಕೋರ್ಸ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಆ್ಯಪನ್ನು ವಿಸಿಟ್ ಮಾಡಿ. ನಿಮ್ಮ VAO ಮತ್ತು PDOಗೆ ಈಗ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಏನು RDPR ಅಂತ ಹೇಳ್ತೀವಿ, ಇದಕ್ಕೂ ಕೂಡ ಸಂಬಂಧಿಸಿದ ಹಾಗೆ ನಿಮ್ಮ VAO ಪರೀಕ್ಷೆಯಲ್ಲಿ ಕೇಳೋದುಂಟು, ಕೇಳೇ ಕೇಳ್ತಾರೆ, ಸಿಲೆಬಸ್ ಅಲ್ಲಿದೆ. ಇದಕ್ಕೂ ಕೂಡ ಸಂಬಂಧಿಸಿದ ತರಗತಿಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಲಾಗಿದೆ. July 5ರಿಂದ ಶಿವಮೂರ್ತಿ ಸರ್ ತಗೊಳ್ತಾರೆ, ಬೇಸಿಕಿಂದ ಏನೇನು ಕಂಟೆಂಟ್ ಇದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ನಿಮಗೆ ಸಿಗುತ್ತೆ. ಹಾಗೆ ಲೈವ್ ಮಿಸ್ ಮಾಡಿಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನೋಡ್ಬೋದು. ಪ್ರತಿನಿತ್ಯ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ 1 ಅವರ್ 1 ಲೈವ್ ಕ್ಲಾಸ್ ಇರುತ್ತೆ. ಇದು ಕೂಡ 4 ತಿಂಗಳ ಕ್ಲಾಸ್ ಆಗಿದೆ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ನಾವು ನಿಮಗೆ ಇಲ್ಲಿ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ನಿಮಗೆ ಮಾಕ್ ಟೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಏನೇನು ಡೌಟ್ಸ್ ನಿಮಗಿರುತ್ತೆ ಎಲ್ಲವನ್ನು ಕೂಡ ಸರ್ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. RDPRಗೆ ಸಂಬಂಧಿಸಿದ ಕೋರ್ಸ್ ಹೊಂದಿದೆ. ಅದು ಬಿಟ್ಟರೆ ಯಾರೆಲ್ಲ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ರೈಟಿಂಗನ್ನು ಕಲಿಬೇಕು ಅಂತಿದ್ದೀರಾ 402 PSA ಎಕ್ಸಾಮ್ಗೆ, ನಿಮಗಾಗಿ ನಾನು
4 ಗಂಟೆಗೆ ಪ್ರತಿನಿತ್ಯ ಸಂಜೆ 4 ರಿಂದ 5 ಗಂಟೆವರೆಗೆ 1 ಅವರ್ನ ಲೈವ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ನಾನು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಕೊಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು 2 ತಿಂಗಳ ಕೋರ್ಸ್ ಆಗಿರುತ್ತೆ. 1 ಮಂತ್ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ನೀವು ಆರಾಮಾಗಿ ಲೈವ್ ಕ್ಲಾಸಸ್ಗೆ ಅಟೆಂಡ್ ಆಗಿ ಏನೇ ಡೌಟ್ ಇದ್ರೂ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದಿರುತ್ತೆ. ಹೀಗೆ ನಿಮಗೆ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಈ ರೀತಿಯ ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಫೀಸ್ ಎಲ್ಲ ಇಲ್ಲೇ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡಬಹುದು. ನಮ್ಮ ಆ್ಯಪನ್ನು ಒಮ್ಮೆ ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ ಇದೆ, ಎಷ್ಟು ತಿಂಗಳಿಗೆ ಇದು ಇರುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗಿದೆ. ಒಮ್ಮೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ನಮ್ಮ ವೆಬ್ಸೈಟನ್ನು ಕೂಡ ನೀವು ವಿಸಿಟ್ ಮಾಡಬಹುದು, www.vedantpathashale.com ಅಂತ. ಇದಲ್ಲದೆ ಫ್ರೀ ಕ್ಲಾಸಸ್ಸನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. VAO ಪರೀಕ್ಷೆ ತಯಾರಿ ನಡೆಸ್ತಾ ಇರೋರು ಈ ಫ್ರೀ ಕ್ಲಾಸಸ್ಸನ್ನು ವಾಚ್ ಮಾಡಿ. ಹಾಗೆ ಯಾರೆಲ್ಲ 402 PSA ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರೆಲ್ಲ ಟ್ರಾನ್ಸ್ಲೇಷನ್ ಫ್ರೀ ಕ್ಲಾಸಸ್ಸನ್ನು ವಾಚ್ ಮಾಡಿ. ಹೀಗೆ ನಮ್ಮ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಮಿನಿಮಲ್ ಫೀಸ್ನಲ್ಲಿ ಕ್ಲಾಸಸ್ಸನ್ನು ಮಾಡಿಕೊಡಲಾಗ್ತಿದೆ. ನೀವು ಕೂಡ ಜಾಯ್ನ್ ಆಗಬೇಕು ಅಂತಿದ್ದಲ್ಲಿ ನೀವು ಡೈರೆಕ್ಟಾಗಿ ನಮ್ಮ ಆ್ಯಪನ್ನು ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಏನಾದರೂ ಡೌಟ್ ಇದೆಯಾ, ಇಲ್ಲಿ ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ಒಮ್ಮೆ ಕಾಲ್ ಮಾಡಿ ಏನೇ ಡೌಟ್ ಇದ್ರೂ ಕೇಳಿ ಕ್ಲಿಯರ್ ಮಾಡಿಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಮುಂದಿನ ತರಗತಿಯಲ್ಲಿ ಇದೇ ರೀತಿಯ ಕನ್ನಡದ ಒಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಇಂಗ್ಲೀಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.